ನ್ಯೂಸ್ ವರೆಗೆ ಮತ್ತೆ ಸ್ವಾಗತ. ನಾನು ಈಗ ಬಳ್ಳಾರಿಯ ವೀರಶೈವ ಕಾಲೇಜಿನ ತೆಲುಗು ಉಪನ್ಯಾಸಕ ಅಂತ ದೇವಣ್ಣವರು ಮಾತ್ರ. ದೇವಣ್ಣವರು ಈಗ ಹೈದರಾಬಾದ್ ಅನ್ನುವಂಥದ್ದು ಇವತ್ತು ತೆಲಂಗಾಣಕ್ಕೆ ಸೇರಿದಂತ ಒಂದು ಪ್ರದೇಶ. ಯಾವುದೇ ಕಾರಣಕ್ಕೂ ಹೈದರಾಬಾದ್ ಅನ್ನು ನಾವು ಆಂಧ್ರದವರು ಬಿಟ್ಕೊಡೋದಿಲ್ಲ. ಅಲ್ಲಿರ್ತಕ್ಕಂಥ ಏನು ಬಹಳ ದೊಡ್ಡ ಕೋಟ್ಯಾಧೀಶರು ಇದ್ದಾರೆ, ಅವರೆಲ್ಲ ವಾಪಸ್ ಹೋಗಬೇಕು. ತೆಲಂಗಾಣದಲ್ಲಿ ಇರತಕ್ಕಂಥ ನೌಕರರು ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗಬೇಕು. ಈಗಲೂ ಕೂಡ ಸ್ಯಾಲರಿ ಕೊಡ್ತಾ ಇಲ್ಲ ಸರ್ಕಾರ ಅನೇಕ ನೌಕರರಿಗೆ. ಮತ್ತೊಂದು ಕಡೆ ಈ ಮೂರು ರಾಜ್ಯಗಳು, ಒಂದು ಕಡೆ ಸೀಮಾಂತರದಲ್ಲಿ ಬರ್ತಕ್ಕಂಥ ಕೋಸ್ಟಲ್ ಇರ್ಬೋದು ರಾಯಲಸೀಮಾ, ಮತ್ತೊಂದು ಕಡೆ ತೆಲಂಗಾಣ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಮತ್ತು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅನ್ನು ಕೂಡ ಮಾಡಿದೆ ಈ ಮುಂದಿನ ಫಾರ್ಮ್ಯಾಲಿಟೀಸ್ ಬಗ್ಗೆ. ಆದರೆ ಪ್ರಶ್ನೆ ಇರತಕ್ಕಂಥದ್ದು ನದಿ ನೀರಿನ ಹಂಚಿಕೆ ವಿಚಾರ, ಮತ್ತು ಆ ಸಂಪತ್ತಿನ ಹಂಚಿಕೆ, ವಿದ್ಯುತ್ ಹಂಚಿಕೆ, ಪ್ರದೇಶಗಳ ಹಂಚಿಕೆಯಲ್ಲಿ ಇವತ್ತು ದೊಡ್ಡ ಸಂಘರ್ಷ ಆಗಬಹುದು ಮುಂದಿನ ದಿನಗಳಲ್ಲಿ. ದೇವಣ್ಣವರೇ, ಸಾಹೇಬ್ರೇ ಮಾತಾಡಿ. ಇದು ಒಂದು ರಾಜ್ಯವನ್ನು ವಿಭಜನೆ ಮಾಡೋ ಮುಂಚೆಗೆ ಇದು ಮಾಡಿದರೆ ಎಷ್ಟು ಸಮಸ್ಯೆಗಳು ಉತ್ಪನ್ನ ಆಗ್ತಾವ ಮುಂದೆ ಅಂತಂಬೋದು ವಿಚಾರ ಮಾಡತಕ್ಕದ್ದು. ಇದ್ದಕ್ಕಿದ್ದಂಗೆ ಯಾವುದೇ ಜನಗಳನ್ನು, ಯಾವುದೇ ಪಾರ್ಟಿ ಲೀಡರ್ಗಳನ್ನು ಜನಾಭಿಪ್ರಾಯವನ್ನು ತಗೊಳ್ಳಾರದೆ ಈ ನಿರ್ಣಯವನ್ನು ತಗೊಂಡು ಈ ರೀತಿ ಮಾಡುವುದು ಭಾಳ ಅನ್ಯಾಯವಾದ ಪರಿಸ್ಥಿತಿ. ಯಾಕಂದರೆ ಒಂದೇ ಭಾಷೆ ಮಾತಾಡುವ ರಾಜ್ಯಗಳೆಲ್ಲ ಒಂದೇ ರಾಜ್ಯವಾಗಿ ಇದ್ದಾವೆ. ಈಗ ತೆಲುಗು ಭಾಷೆ ಮಾತಾಡುವ ಒಂದೇ ರಾಜ್ಯವನ್ನು ಎರಡು ರಾಜ್ಯ ಆಗಿ ಮಾಡುವ ಪ್ರಸಂಗ ಏನು ಬಂತೀಗ? ಇದು ಒಂದು. ಆಮೇಲೆ ಎರಡನೇದು, ಹೈದರಾಬಾದನ್ನು ಎಷ್ಟೋ ವರ್ಷದಿಂದ ಎಲ್ಲರೂ ಕಷ್ಟಪಟ್ಟು ಶ್ರಮ ಮಾಡಿ ಆ ನಗರವನ್ನು ಕಟ್ಟಿದ್ದಾರೆ. ಇವತ್ತು ಆ ನಗರ ಒಬ್ಬರಿಗೆ ಮಾತ್ರ ಇದು ಪರಿಮಿತ, ಇನ್ನು ಬೇರೆ ಯಾರಿಗೆ ಸಂಬಂಧ ಇಲ್ಲ, ಬೇರೆಯವ್ರಿಗೆ ಸಂಬಂಧ ಇಲ್ಲ ಅಂತಂಬೋದು ಭಾಳ ದುರಂತ. ಅಂದ್ರೆ ನೀವು ಹೇಳ್ತಾ ಇರ್ತಕ್ಕಂಥ ಸೀಮಾಂಧ್ರದವರು ನೋಡಿದ್ರೆ ಹೈದರಾಬಾದ್ನಲ್ಲಿ ಹೆಚ್ಚು ಸ್ಟೇಕ್ ಇರತಕ್ಕಂಥದ್ದು, ಬಂಡವಾಳ ಇದೆ ಆ ಹೈದರಾಬಾದ್ ಕಟ್ಟೋದ್ರಲ್ಲಿ, ನಮ್ಮೆಲ್ಲರ ಪಾತ್ರ ಇದೆ ಈ ಭಾಗದವ್ರದ್ದು. ಆ ಕಾರಣಕ್ಕಾಗಿ ಹೈದರಾಬಾದ್ ಮೇಲೆ ಕೂಡ ನಮ್ಮ ಹಕ್ಕಿದೆ ಅಂತ ತಾವು ಹೇಳ್ತಾ ಇದ್ರಿ. ಹೌದು. ಸೊ ನಾನು ಮಾತಾಡ್ತೀನಿ ಒಂದು ನಿಮಿಷ ನಾನು ದೇವಣ್ಣವರೇ. ಈಗ ರೇಷ್ಮರ ಪ್ರಶ್ನೆ ಇರತಕ್ಕಂಥದ್ದು, ಹೈದರಾಬಾದನ್ನೇ ಇವತ್ತು ತೆಲಂಗಾಣ ವಿಚಾರದ ದೊಡ್ಡ ಅಸ್ತ್ರ ಆಗಿರ್ತಕ್ಕಂಥದ್ದು. ಇವತ್ತು ಸೀಮಾಂಧ್ರದವರು ಕೂಡ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೈದರಾಬಾದ್ ನಮ್ಮಿಂದ ಹೋಗುತ್ತೆ. ತೆಲಂಗಾಣದವ್ರು ಹೇಳ್ತಕ್ಕಂಥದ್ದು ಭಾವಂತವಾಗಿ ನಮ್ಮ ಪ್ರದೇಶ ಅದು ತೆಲಂಗಾಣಕ್ಕೆ ಸೇರಬೇಕು. ಅಲ್ಲಿ ಭಾಳ ಜನ ಸೀಮಾಂಧ್ರದವರು ಸಾವಿರಾರು ಕೋಟಿ ತಂದು ಸುರಿದಿದ್ದಾರೆ, ಅವರು ಶ್ರೀಮಂತರಾಗಿದ್ದಾರೆ, ಉದ್ಯೋಗಗಳನ್ನು ಅವ್ರು ಪಡ್ಕೊಂಡಿದ್ದಾರೆ, ನಮಗೆ ಏನೂ ಕೊಟ್ಟಿಲ್ಲ, ಲೂಟಿ ಮಾಡಿದ್ದಾರೆ. ಹಾಗಾಗಿ ಹೈದರಾಬಾದ್ ಜಂಟಿ ರಾಜಧಾನಿ ಮಾಡಿದ್ರೂ ಕೂಡ ತೆಲಂಗಾಣ ಬಿಟ್ಕೊಡೋದು ಕಷ್ಟ ಆಗುತ್ತೆ. ಹಾಗೆ ಕಾಂಗ್ರೆಸ್ ಕೂಡ ಒಂದು ದೊಡ್ಡ ಧರ್ಮ ಸಂಕಟವನ್ನು ಎದುರಿಸ್ತಾರೆ. ಒಂದು ಕಡೆ ರಾಜಕೀಯವಾಗಿ ಜಗನ್ ಎದುರಿಸ್ಬೇಕು, ಇನ್ನೊಂದು ಕಡೆ TDP ಚಂದ್ರಬಾಬು ನಾಯ್ಡು ಮೋದಿ ಜೊತೆ ಈಗಾಗಲೇ ಸಖ್ಯ ಬೆಳೆಸಿದ್ದಾರೆ. ಈ ಎಲ್ಲವನ್ನು ನೋಡಿದ್ರೆ ಅವರು ಏನೇ ಜನಾಭಿಪ್ರಾಯಕ್ಕೆ ಬದ್ಧವಾಗಿ ರಾಜ್ಯವನ್ನು ವಿಂಗಡಣೆ ಮಾಡಿದ್ರು ಕೂಡ ರಾಜಕೀಯವಾಗಿ ಅವ್ರಿಗೆ ಲಾಭ ಆಗೋದು ಕಷ್ಟ ಅನ್ನುವಂಥ ಪ್ರಶ್ನೆ ಇದೆ. ಹೈದರಾಬಾದ್ ಖಂಡಿತವಾಗ ಒಂದು ಪ್ರತಿಷ್ಠೆ ಸಂಕೇತ. ಈಗ ಮಹಾರಾಷ್ಟ್ರ ಜೊತೆ ಗಡಿ ವಿವಾದ ಇದೆಯಲ್ಲ, ಮಹಾರಾಷ್ಟ್ರಿಗರಿಗೆ ನಿಪ್ಪಾಣಿ ಇಪ್ಪಾಣಿ ಇತ್ಯಾದಿ ಕೊಡ್ತೀವಿ ಅಂದರೆ ಬೇಡ ಅಂತಾರೆ. ಬೆಳಗಾವಿನೇ ಬೆಳಗಾವಿನೇ ಪ್ರತಿಷ್ಠೆ ಸಂಕೇತ. ಹೈದರಾಬಾದ್ಗೊಂದು ದೊಡ್ಡ ಸುದೀರ್ಘವಾದ ಇತಿಹಾಸ ಇದೆ ಭಾರತದ ಭೂಪಟದಲ್ಲೇ. ಮೊಘಲರ ಕಾಲದಿಂದನೂ ಹೈದರಾಬಾದ್ಗೊಂದು ಇತಿಹಾಸ ಇದೆ, ಹಾಗಾಗಿ ಪ್ರತಿಷ್ಠೆ ಸಂಕೇತ. ಅದ್ರ ಹೊರತುಪಡಿಸಿ ಈ ಪ್ರಾದೇಶಿಕ ನಾಯಕತ್ವವನ್ನು ದುರ್ಬಲಗೊಳಿಸೋ ಈ ಹೈಕಮಾಂಡ್ ರಾಜಕಾರಣ ಇದೆಯಲ್ಲ, ಇದು ಕೂಡ ಭಾಳ ಮುಖ್ಯವಾದ ಕಾರಣ. ರಾಜಶೇಖರ್ ರೆಡ್ಡಿ ಅಂತ ಒಬ್ಬ ಬೇರು ಮಟ್ಟದ ವರ್ಚಸ್ಸಿರುವಂಥ ಒಬ್ಬ ನಾಯಕನ ನಂತರ ಆತ ಉತ್ತರಾಧಿಕಾರಿಯನ್ನು ಆರಿಸುವಾಗ ಕಾಂಗ್ರೆಸ್ ಪಕ್ಷ ಎಡವಿತು. ಅದ್ರ ಜೊತೆಗೆ ಅವನ ಮಗನ ಎದುರು ಹಾಕೊಂಡ್ಬಿಟ್ಟು ಆತ ದೊಡ್ಡ ಬಂಡಾಯಗಾರ ಆಗಿಬಿಟ್ಟು ಕಾಂಗ್ರೆಸ್ಸನ್ನು ದುರ್ಬಲಗೊಳಿಸ್ತಾ ಬಂದ್ಬಿಟ್ಟ. ಅದನ್ನು ನಿಭಾಯಿಸ್ಲಿಕ್ಕಾಗದಂಥ ಒಂದು ಗೊಂದಲದಲ್ಲಿ ಬಿದ್ದಾಗ ಈ ತೀರ್ಮಾನ ತಗೊಂಡಿದ್ದಾರೆ. ಸೊ ಈಗ ಕೆಲವೊಂದು ಕಡೆ ನಾರ್ಮಲ್ ಸರ್ಕಮ್ಸಸ್ ಅಂದರೆ ನೆಮ್ಮದಿಯ ವಾತಾವರಣದಲ್ಲಿ ಬಹುಶಃ ಈ ತೀರ್ಮಾನ ತಗೊಂಡು ಏನೂ ಆಗ್ತಾ ಇರಲ್ಲ. ಆ ಕಾಂಗ್ರೆಸ್ ಪಕ್ಷದ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಕ್ಷೋಭೆ ಆಂತರಿಕ ಯುದ್ಧ ನಡೆದಿರುವಾಗ ಈ ತೀರ್ಮಾನ ತಗೊಂಡ್ರು. ಅಂದರೆ ರಾಜಕೀಯವಾಗಿ ಬಲಿಷ್ಠವಾಗಿರೋ ಸನ್ನಿವೇಶದಲ್ಲಿ ತೊಗೊಂಡಿದ್ರೆ ಹೆಚ್ಚು ಈ ಥರದ ವಿಕೋಪಕ್ಕೆ ಹೋಗೋ ಸ್ಥಿತಿ ಬರ್ತಿರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಮುತ್ಸದ್ದಿತನದ ಒಂದು ಅಭಾವ ಇದೆ, ನಾಯಕತ್ವದ ಅಭಾವ ಇದೆ, ಡೆಫಿಷಿಯನ್ಸಿ, ಲೀಡರ್ಶಿಪ್ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಅದು ಮೋದಿ ಹೇಳಬೇಕಾಗಿಲ್ಲ, ರಾಷ್ಟ್ರ ಜನ ಎಲ್ಲರೂ ಹೇಳ್ತಾರೆ. ಕೆಲವೊಂದು ಕಡೆ ಲೀಡರ್ಶಿಪ್ ಡೆಫಿಷಿಯನ್ಸಿ, ಸ್ಟೇಟ್ಸ್ಮನ್ಶಿಪ್, ಮುತ್ಸದ್ದಿತನದ ಕೊರತೆ ಇದೆ ಎಲ್ಲ ಕೂಡ. ಒಂದು ಪಕ್ಷ ಅಂತ ಇವರು ಇಲ್ಲಿ ಅಶ್ವತ್ಥನಾರಾಯಣ ಮಾತಾಡ್ತಾರೆ, BJP ಅಲ್ಲಿ ತೆಲಂಗಾಣದ ಪರವಾಗಿ ನಿಂತಿದ್ದಾರೆ. ಆಂಧ್ರ ಪ್ರದೇಶದ BJP ಪಕ್ಷ ರಾಷ್ಟ್ರೀಯ ನಾಯಕತ್ವ ತೆಲಂಗಾಣ ಪ್ರತ್ಯೇಕ ತೆಲಂಗಾಣ ರಾಜ್ಯದ ಪರವಾಗಿ ನಿಂತಿದ್ದಾರೆ. ಅವರು ಆ ಥರ ಒಂದು ತಾತ್ವಿಕವಾದ ನಿಲುವು ತೊಗೊಂಬಿಟ್ಟಿದ್ದಾರೆ. ಆದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಇವತ್ತು ಮುತ್ಸದ್ದಿಗಳ ಕೊರತೆ ನೋಡಿ. ಇದ್ರೆ ಅಲ್ಲಿರೋ ಹಿಂಸಾಚಾರ ಅದೆಲ್ಲ ನೋಡ್ಬಿಟ್ಟು ಸಂತೋಷ ಪಡ್ತಾ ಇದ್ದಾರೆ. ಆಳು ಪಕ್ಷದ ವಿರೋಧ ಪಕ್ಷ ಸಂತೋಷ ಪಡ್ತಿರ್ತಾರೆ. ಮುಂದಿನ ಚಾನ್ಸ್ ನಮಗೆ. ಒಂದು ಪ್ರಶ್ನೆ ಇರತಕ್ಕಂಥದ್ದು ಪಲ್ಲಂರಾಜು ನೀಡಿದಂಥ ಹೇಳಿಕೆ ಇರ್ಬೋದು. ಇವತ್ತು ಚಿರಂಜೀವಿ ತಮ್ಮದೇ ಆದಂಥ ಪ್ರಜಾರಾಜ್ಯ ಪಕ್ಷವನ್ನು ಕಟ್ಟಿದ್ರು, ಫೇಲ್ ಆದರೂ ನಿಮ್ಮ ಜೊತೆಗೆ ಬಂದು ವಿಲೀನ ಆದರು. ಇವತ್ತು ಅವರೇ ಈಗ ಬೇಜಾರಾಗಿ ಹೊರಗೆ ಬಂದು ಇವತ್ತು ಹೊಸ ಪಕ್ಷಕ್ಕೆ ಹೋಗ್ಬೋದು, ಅವರು ಜಗನ್ ಜೊತೆಗೆ ಹೋಗ್ಬೋದು, TDP ಜೊತೆ ಹೋಗ್ಬೋದು, ಅಥವಾ ಹೊಸ ಪಕ್ಷ ಕಟ್ಕೋಬೋದು. ಯಾಕಂತಂದ್ರೆ ಈ ಸೀಮಾಂಧ್ರ ಅನ್ನುವಂಥದ್ದು ಅಲ್ಲೇ ರಾಜಕಾರಣ ಮಾಡಬೇಕಾಗಿದೆ, ಅವರು ಅಲ್ಲೇ ಉಳಿಬೇಕಾಗಿದೆ, ಅದನ್ನು ಬಿಟ್ಟು ಅವ್ರು ಬದುಕಕ್ಕಾಗೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್
ಇಲ್ಲಿ ಒಂದು ದೊಡ್ಡ ಧರ್ಮ ಸಂಕಟ ಎದುರಿಸಲೇಬೇಕಾಗುತ್ತೆ. ಹೊಸ ಪಕ್ಷಕ್ಕೂ ಕೂಡ ಅವರು ಮನಸ್ಸು ಮಾಡಬಹುದು, ಅಲ್ಲಿರ್ತಕ್ಕಂಥ ಸಂಸದರು, ಸಚಿವರು, ನಾಯಕರುಗಳು, ಕಾರ್ಯಕರ್ತರು ಅಥವಾ ಹರಿದಂಚು ಹೋಗ್ಬೋದು. ಯಾವುದೇ ವಿಭಜನೆಯಲ್ಲಿ ಆಗಬಹುದಾದ, ವಿಭಜನೆಯ ನಂತರ ಆಗಬಹುದಾದ ಐತಿಹಾಸಿಕ ವಾಸ್ತವಗಳು, ಕಟು ವಾಸ್ತವಗಳು ಲಕ್ಷ್ಮಣ್. ಇತಿಹಾಸ ಒಂದೇ ದಿನಕ್ಕೆ ಹುಟ್ಟಲಿಲ್ಲ, ನಾಗರಿಕತೆ ಒಂದೇ ದಿನಕ್ಕೆ ಬರಲಿಲ್ಲ. ಹೈದರಾಬಾದ್ ರಚನೆಯಾಗುವ ಮುಂಚೆ ಅಲ್ಲೇನಿರಲಿಲ್ಲ, ಹೈದರಾಬಾದ್ ರಚನೆ ಮಾಡಿದ್ದು. ಅಲ್ಲ, ನನಗೆ ಒಂದು ಅರ್ಥ ಆಗಬೇಕಾಗಿದ್ದು, ಅಲ್ಲ ನೀವು ಇನ್ನೂ ಲೋಕಸಭಾ ಚುನಾವಣೆ ಆದ್ಮೇಲೆ ಮಾಡಬಹುದಿತ್ತು, ಎಲ್ಲರನ್ನು ವಾಪಸ್ ಮಾಡಬಹುದಿತ್ತು. ಹಂಗಾಗಲ್ಲ, ಈ 60 ವರ್ಷಗಳಿಂದ ಈ ತೆಲಂಗಾಣದ ಭಾಗದ ಜನತೆ ಏನು ಹೋರಾಟ ಮಾಡ್ಕೊಂಡು ಬಂದಿದೆ ನಡ್ಕೊಂಡೇ ಬಂದಿದೆ ಈಗ 9 ವರ್ಷ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಪ್ರಣಬ್ ಮುಖರ್ಜಿ ಅವರಿಗೆ ರಾಷ್ಟ್ರಪತಿಗಳಾಗಿದ್ದಾರೆ, ಗೌರವ ನೇತೃತ್ವ, ಅವರೇ ಕಮಿಟಿ ಅವ್ರದೇ ನೇತೃತ್ವದಲ್ಲಿ ಬಂದಾಗಲೂ ಕೂಡ ಇದನ್ನು ಬಗೆಹರಿಸುವಂತ ಶಕ್ತಿ ಅವ್ರಿಗೆ ಆಗ್ಲಿಲ್ಲ. ಅವಾಗ ಕೂಡ ಹೇಳಿದಾಗೆ, ರೇಷ್ಮೆ ಅವ್ರು ಹೇಳಿದಾಗೆ, ವೈಎಸ್ ರಾಜಶೇಖರ ರೆಡ್ಡಿ ಅಂತ ಒಬ್ಬ ನಾಯಕ ಇದ್ದ, ಅದಕ್ಕೆ ಅವಕಾಶ ಕೊಡದೇ ಇರತಕ್ಕಂತ ಒಂದು ಶಕ್ತಿ ಕೂಡ ಇತ್ತು, ಯಾಕಂದ್ರೆ ಹೈಕಮಾಂಡ್ ಅವ್ರ ಮಾತು ಕೇಳ್ತಾ ಇತ್ತು. ಲಕ್ಷ್ಮಣ್, ಅದೇ ಸಮಸ್ಯೆ. ಈಗ ಪ್ರಬಲವಾದಂತ ಬಲಾಢ್ಯ ಅಣ್ಣ, ಒಬ್ಬ ದೊಡ್ಡಣ್ಣ ಇದ್ರೆ ಇನ್ನೊಂದು ವಿಭಜನೆ, ಒಂದು ಕುಟುಂಬದಲ್ಲಾದ್ರೂ ವಿಭಜನೆನೆ, ದೇಶ ಆದ್ರೂ ವಿಭಜನೆನೆ. ಈಗ ಕಾಶ್ಮೀರ ಸಮಸ್ಯೆಗೆ ಉಳಿದಿದೆ ಪಾಕಿಸ್ತಾನ, ಯಾಕಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇವು ಅವ್ಯಕ್ತ ನೋವು, ಒಂದು ಮನೆ ವಿಭಜನೆ ಆಗ್ತಕ್ಕಂಥದ್ದು, ಒಂದು ರಾಜ್ಯ ವಿಭಜನೆ, ನಾವು ಕೂಡ ವಿಭಜನೆ ಆದರೂ ಕೂಡ ಅದನ್ನು ವೆಲ್ಕಮ್ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ, ನಾನು ಹೇಳಿದ್ನಲ್ಲ, ಕಟು ಸತ್ಯ, ಇವು ಕಟು ವಾಸ್ತವಗಳು. ಇವತ್ತು ತೆಲಂಗಾಣ ಒಂದು ಪ್ರತ್ಯೇಕ ರಾಜ್ಯ ರಚನೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ನ ಬದ್ಧತೆ ಇತ್ತು, ಮಾಡುವ ರೀತಿಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಈಗ ನದಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಸಂಪತ್ತನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇವತ್ತು ಇನ್ನೊಂದು ರಾಜಧಾನಿಯನ್ನು ಕಟ್ಟಲೇಬೇಕು, ಇನ್ನೊಂದು ರಾಜಧಾನಿಯನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಇವತ್ತು ಆಧುನಿಕ ಯುಗದಲ್ಲಿ ಆಂಧ್ರದ ಎಲ್ಲ ತೆಲುಗರಿಗೆ ಇದೆ, ಆ ಇಚ್ಛಾಶಕ್ತಿ ಇದೆ. ಇದೊಂದು ಭಾವನಾತ್ಮಕ ಸನ್ನಿವೇಶ, ಸಹಜವಾಗಿ ಏನು ಮಾಡೋಕ್ಕಾಗಲ್ಲ, ಅದರ ಸಾಧಕ ಬಾಧಕಗಳನ್ನು ಕಾಂಗ್ರೆಸ್ ಫೇಸ್ ಮಾಡಲೇಬೇಕಾಗುತ್ತೆ. ಆಂಧ್ರಪ್ರದೇಶ ಹೊರಗಿರೋ ನಮ್ಮಂಥವ್ರ ಆತಂಕ ಏನು ಅಂತಂದ್ರೆ, ಆಂಧ್ರದಲ್ಲಿ ಆಗ್ತಿರೋ ಘಟನಾವಳಿಗಳಿಂದಾಗಿ ಈ ಭಾಷಾವಾರು ಪ್ರಾಂತ ರಚನೆಯ ತತ್ವಕ್ಕೆ ಏನಾದೀತು, ಆದರ್ಶ ಏನಿತ್ತು? ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಗಾಂಧೀಜಿಯವರ ಎಲ್ಲ ಸಮಕಾಲೀನರು ಇದ್ರ ಬಗ್ಗೆ ಚರ್ಚೆ ಮಾಡಿದರು. ನೆಹರು ಅವರ 1930ರ ದಶಕದಲ್ಲಿ ಬರೆದ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಕೂಡ ಭಾಷಾವಾರು ರಚನೆ ಕನಸನ್ನು ಅವರು ಕೂಡ ನಿರೂಪಿಸಿರ್ತಾರೆ. ಭಾಷಾವಾರು ಪ್ರಾಂತಗಳ ರಚನೆ ಆಗಿದ್ರೆ ಜಾತಿವಾರು ಪ್ರಾಂತ ಏನಾದೀತು? ತಾತ್ವಿಕವಾಗಿ ಒಂದು ಸಣ್ಣ ರಾಜ್ಯಗಳ ಪರವಾಗಿದ್ದರೂ ಕೂಡ ಅದೊಂದು ರೀತಿ ಬರ್ತಾ ಬರ್ತಾ ಅದಂದ್ರೆ ಪಾಳ್ಯಗಾರ ರಾಜ್ಯಗಳಾಗ್ತವೆ. ಎಲ್ಲೋ ಒಂದು ಕಡೆ ಸ್ಥಳೀಯ ರಾಜಕೀಯ ಹಿತಾಸಕ್ತಿಗಾಗಿ ಒಂದು ಭಾಷಾವಾರು ನೆಲೆಯಲ್ಲಿ ಒಗ್ಗೂಡಿದಂಥ ರಾಜ್ಯಗಳನ್ನು ಅದೇ ತಾತ್ವಿಕ ವಿರೋಧಕ್ಕೆ ಅದೇ ಅದರ ಬುಡದ ಏನು ಮೂಲ ತಾತ್ವಿಕ ಒಂದು ನಿಲುವು ಇದೆಯಲ್ಲ, ಭಾಷಾವಾರು ಭಾಷೆಗಳ ಆಧಾರದ ಮೇಲೆ ಒಂದಾಗಬೇಕು, ಅದನ್ನೇ ಒಡಿತಾ ಹೋದರೆ ಬಹುತೇಕ ಇನ್ನು ಮುಂದೆ ನಿಮ್ಮ ಸಚಿವರಾದಂಥ ಕತ್ತಿ ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಒಂದು ರಾಜ್ಯ ಆಗ್ಬೋದಪ್ಪ. ಅಲ್ಲ, ಖಂಡಿತ ತಾವು ಹೇಳಿದ್ದು. ಈಗ ಹಿಂದಿ ಮಾತಾಡ್ತಕ್ಕಂತಹ ಭಾಷಿಗರಿರ್ತಕ್ಕಂಥ ಪ್ರದೇಶಗಳಲ್ಲಿ ಅನೇಕ ರಾಜ್ಯಗಳನ್ನು ನಾವು ಕಾಣ್ತೀವಿ. ಇಲ್ಲಾಗಿದ್ದಂಥದ್ದು ಈಗ ರಾಜಶೇಖರ ರೆಡ್ಡಿಯವರ ಒಂದು ಅಕಾಲಿಕ ಮರಣ ಆಂಧ್ರದಲ್ಲಿ ಈ ಘಟನೆಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತು ಅಂತದ್ದು. ಅಂದರೆ ಬಹುಶಃ ಅವ್ರು ಇದ್ದಿದ್ರೆ ಮ್ಯಾನೇಜ್ ಮಾಡ್ತಾ ಇದ್ರೇನೋ. ಆದರೆ ಇವತ್ತು ಏನಾಯಿತು, ಜಗನ್ ಅಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿ, ಯಾಕಂದರೆ ಅಂತಹ ಸಂದರ್ಭದಲ್ಲಿ ಅವರ ಮರಣಾನಂತರದಲ್ಲಿ ಆಂಧ್ರದಲ್ಲಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಕೂ ಗೆದ್ದಿತ್ತು. ಅಲ್ಲಿರ್ತಕ್ಕಂಥ ಶಾಸಕರಾಗಲಿ ಸಂಸದರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಬೆಂಬಲ ಕೊಟ್ಟರು. ಆದರೆ ನನಗನ್ನಿಸ್ತದೆ ಎಲ್ಲೋ ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಇನ್ನೊಂದು ಅಲ್ಲಿ ಅಂದರೆ ಒಬ್ಬ ಒಂದು ದೊಡ್ಡ ರಾಜ್ಯದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿನ ಎಂ ಪಿಗಳಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಬ್ಬ ಯುವ ನಾಯಕನ ಪ್ರತಿಷ್ಠಾಪನೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಕ್ಕಂಥ ಭಾವನೆ ಬಂದಿದ್ದರಿಂದ ಈ ಗೊಂದಲಕ್ಕೆ, ಅಂದರೆ ಅವತ್ತು ಏನಿದೆ ಜನಗಳ ಭಾವನೆಗಳನ್ನು ಬಿಟ್ಟು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಇಲ್ಲದಿದ್ದರೆ ಅವತ್ತೇ ಇದಕ್ಕೊಂದು ಏನೋ ಒಂದು ಪ್ರಾರಂಭ ಕೊಟ್ಟು ಜನಗಳ ಮನಸ್ಸಿನಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ಕೆಲಸ ಮಾಡೋದಾಗಿತ್ತು. ಆದರೆ ಅದಕ್ಕೆ ಒತ್ತು ಕೊಡದಲೆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವರನ್ನ ಕರ್ಕೊಂಡು ಅದ್ರ ಮೇಲೆ ಬೇರೆ ಬೇರೆ ಥರದ ದೃಷ್ಟಿಗಳಲ್ಲಿ ಹೋದರು. ಈಗಲೂ ಅಷ್ಟೇ, ಈಗಾಗಲೇ ಕೆಲವು ಕಡೆ ಪ್ರಸ್ತಾಪ ಆಗ್ತಾ ಇದೆ, ಎಲ್ಲಿ ಚಂದ್ರಬಾಬು ನಾಯ್ಡು ಅವರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಅವರು BJP ಕಡೆಗೆ ಒಲಿತಾ ಇದ್ದಾರಾ, ಇವ್ರ ಜೊತೆ ಹೊಂದಾಣಿಕೆಗಳಾಗುತ್ತಾ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜಗನ್ ಅವರನ್ನ ಇಂಟ್ರಡ್ಯೂಸ್ ಮಾಡಿದರೆ ಮತ್ತೆ ಹೊರಗಡೆ ಒಳಗಡೆ ಇದ್ದಂಥವ್ರನ್ನ ಕರ್ಕೊಂಬಂದು ಹೊರಗಡೆ ಬಿಟ್ಟರೆ ಮತ್ತೆ ಏನಾದರೂ ಡಿವಿಷನ್ ಆಗಿ ಅದರಿಂದ ಕಾಂಗ್ರೆಸ್ಗೆ ಬೆನಿಫಿಟ್ ಆಗುತ್ತಾ? ಅಂದರೆ ಜಗನ್ ಹೊರಗಡೆ ಬಂದು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಇಂಡೈರೆಕ್ಟ್ ಸಪೋರ್ಟ್ ಅಲ್ಲ, ಅಂತಹ ಭಾವನೆ ಕಾಂಗ್ರೆಸ್ಸಿಂದು. ಆದರೆ ಜಗನ್ ಅವರು ಜೈಲಿಂದ ಹೊರಗಡೆ ಬಂದ ತಕ್ಷಣವೇ ಹೇಳಿದ್ದಾರೆ ಇವತ್ತು ಈ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅಂತಹ ಒಬ್ಬ ನಾಯಕತ್ವ ಬೇಕು ಅಂತಕ್ಕಂಥ ಮಾತು ವೇದಿಕೆ ಹಂಚ್ಕೊಂಡಿದ್ದಾರಲ್ಲ, ಯಾರ ಜೊತೆ ಹೋಗ್ತೀರಿ ನೀವು? ಹಂಚ್ಕೊಂಡಿರ್ಬೋದು, ಆದರೆ ಇದರಲ್ಲಿ ಯಾರು ವೈರಿಗಳಲ್ಲ, ಯಾರು ಮಿತ್ರರಲ್ಲ ರಾಜಕೀಯದಲ್ಲಿ, ಯಾವತ್ತು ಏನು ಬೇಕಾದರೂ ಆಗಬಹುದು. ಆದರೆ ಇವತ್ತು ಜಗನ್ ಪರವಾಗಿ ಆಂಧ್ರದಲ್ಲಿ ಸ್ವಲ್ಪ ಯಾರು ಜನ ಮಾತನಾಡ್ತಕ್ಕಂಥರೇ, ನೀವು ತೆಲಂಗಾಣ ಪರವಾಗಿ ಏನೋ ಜೋರು ಧ್ವನಿ ಇತ್ತಲ್ಲ, ಗಟ್ಟಿ ಧ್ವನಿ ಇತ್ತಲ್ಲ, ಪ್ರತ್ಯೇಕ ತೆಲಂಗಾಣ ಆಗಲೇಬೇಕು ಅಂತೇಳಿ ಇವತ್ತು ಸೀಮಾಂಧ್ರದಲ್ಲಿ ಕಾಂಗ್ರೆಸ್ನ ಹೇಗೆ ವಿರೋಧ ಮಾಡ್ತಾ ಇದ್ದಾರೆ, ಹಾಗೆ BJP ಅಷ್ಟೇ ಆಕ್ರೋಶ ಇದೆ ನಿಮ್ಮ ಮೇಲೆ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಜಗನ್ ಅವರು ಏನಾದ್ರೂ ಕಾಂಗ್ರೆಸ್ ಜೊತೆ ನಾಳೆ ಹೊಂದಾಣಿಕೆ ಮಾಡ್ಕೋತೀನಿ ಅಂತ ಹೋಗ್ತಕ್ಕಂಥ ಸ್ಥಿತಿ ಇಲ್ಲ. ಯಾಕೆಂದರೆ ಜನಗಳ ಭಾವನೆ ಇರ್ತಕ್ಕಂಥದ್ದು ಇವತ್ತು ಈ ಹೊಂದಾಣಿಕೆ ವಿರುದ್ಧವಾಗಿ, ಅಂದರೆ ಈ ಸೀಮಾಂಧ್ರ ಪ್ರದೇಶದಲ್ಲಿರ್ತಕ್ಕಂಥದ್ದು ಅದರ ವಿರುದ್ಧವಾಗಿದೆ.
ಈಗ ಜಗನ್ನವರು ಸೀಮಾಂಧ್ರದಲ್ಲಿ ಇರತಕ್ಕಂತ ಜನಗಳ ಪರವಾಗಿ ನಿಂತುಕೊಂಡ್ರೆ ಕಾಂಗ್ರೆಸ್ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಳ್ಳೋದು ಒಂದಷ್ಟು ಲಾಭ ಆಗಬಹುದು, ಜಗನ್ ಜೊತೆ ಹೋದ್ರೆ ಲಾಭ ಆಗಬಹುದು. ನಮಗೆ ಇರತಕ್ಕಂತದ್ದು ನನಗೆ ಎಷ್ಟು ರಾಜಕೀಯ ಲಾಭ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ನೀರಲ್ಲಿ ಇರತಕ್ಕಂತಹ ಎಲ್ಲ ರಾಜ್ಯಗಳ ಸಮಗ್ರ ಅಭಿವೃದ್ಧಿ ಜತ್ತು ಜನಗಳಿಗೆ ಒಂದು ನೆಮ್ಮದಿಯಾದಂಥ ಜೀವನ ಸಿಗಬೇಕು. ಆ ದೃಷ್ಟಿಯಲ್ಲಿ ನಾನು ಯೋಚನೆ ಮಾಡಬೇಕೇ ಹೊರತು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ನನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರವಾಗಿ ಯಾವುದೇ ಪಕ್ಷ ತೆಗೆದುಕೊಳ್ತಕ್ಕ ನಿರ್ಧಾರ ರಾಷ್ಟ್ರದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಈ ಥರದ ಯಾವುದೇ ಒಂದು ಮೂಲವಿಲ್ಲದಂಥ ಆರೋಪಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ಜಗನ್ನವರನ್ನು ನೆಡಬೇಕು ಅಂತ ಅನ್ನೋದಾದ್ರೆ ಡೆಮೊಕ್ರೆಟಿಕ್ ಪಾರ್ಟಿ ಬೇಕಾದಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಹಾಗಾದ್ರೆ ಹಂಗ್ ನೋಡ್ತಾ ಬಂದ್ರೆ ದಬಾಯಿಸ್ಕಿರಿ ಎಲ್ಲರೂ ಮಾಡ್ತಾ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶಗಳು. ಶ್ರೀಮತಿ ಸೋನಿಯಾ ಗಾಂಧಿ ಇಸ್ ಎ ಮೋಸ್ಟ್ ಡೆಮೊಕ್ರೆಟಿಕ್. ನಾನು ಒಂದು ಕೇಳ್ತೀನಿ, ನಿಮ್ಮ ಪಕ್ಷಕ್ಕೆ ಅಸಮಾಧಾನಗೊಂಡಂತ ಸಚಿವರು ಸಂಸದರು ಒಂದ್ ವೇಳೆ ಜಗನ್ ಪಾರ್ಟಿ ಸೇರಿದ್ರೆ ಏನ್ ಮಾಡ್ತೀರಿ? ಅಲ್ಲ, ಈ ಐತಿಹಾಸಿಕ ಸತ್ಯಗಳನ್ನ ಅರಗಿಸ್ಕೊಳ್ಬೇಕಾಗುತ್ತೆ ಲಕ್ಷ್ಮಣ್. ಖಂಡಿತ ಖಂಡಿತ ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಇನ್ನೊಂದು.